ಹಾಯ್ ನಮಸ್ತೆ, ಹೇಗಿದ್ರಾ ಎಲ್ಲರೂ? ಇವತ್ತು ನಾವು ಪೈನಾಪಲ್ ಕೇಸರಿ ಬಾತ್ ಮಾಡೋದನ್ನು ನೋಡೋಣ. ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ತುಂಬ ರುಚಿಯಾದಂಥ ಪೈನಾಪಲ್ ಕೇಸರಿ ಬಾತನ್ನು ನಾವು ಮನೆಯಲ್ಲೇ ಮಾಡ್ಬೋದು. ನಾನು ಮಾಡಿರೋದನ್ನು ನೋಡ್ತಾ ಇದ್ದೀರಾ, ಬಯಲಿಟ್ರೆ ಕರ್ಗೋ ಅಷ್ಟು ಮೃದುವಾಗಿ ಪರ್ಫೆಕ್ಟಾಗಿ ಬಂದಿದೆ. ಇಷ್ಟು ಪರ್ಫೆಕ್ಟ್ ಆಗಿರೋವಂಥ ಪೈನಾಪಲ್ ಶೀರಾನ ಹೇಗೆ ಮಾಡೋದಂತ ನೋಡುವ. ಮೊದಲು ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಪ್ಯಾನ್ ಚೆನ್ನಾಗಿ ಬಿಸಿಯಾಗಿದೆ. ನಂತರ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು. ಸ್ವಲ್ಪ ದ್ರಾಕ್ಷಿನ ಸೇರಿಸ್ಕೊಂಡು ಎರಡನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು. ನಂತರ ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೇನೆ. ಇವಾಗ ಅದೇ ಪ್ಯಾನ್ಗೆ ರವೆನ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರವೆನ ತಗೊಂಡಿದ್ದೇನೆ. ರವೆನ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಆದಷ್ಟು ಕಡಿಮೆ ಉರಿ ಇಟ್ಕೊಂಡೇ ಹುರ್ಕೊಳ್ಬೇಕು. ನಾವು ಮೆಷರ್ಮೆಂಟನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಮಾಡಿದರೆ ಒಳ್ಳೆ ಪೈನಾಪಲ್ ಶೀರನ ನಾವು ತುಂಬ ಈಸಿಯಾಗಿಯೇ ಮಾಡ್ಬೋದು. ರವೆಯನ್ನು ಹುರಿಬೇಕಾದ್ರೆ ದಪ್ಪದಳದ ಪಾತ್ರೆಯನ್ನು ಇಟ್ಕೊಂಡ್ರೆ ಒಳ್ಳೆಯದು. ನಾವು ಸ್ಟೀಲ್ ಪಾತ್ರೆನೆಲ್ಲ ಬಳಸಿದರೆ ಬೇಗ ರವೆ ಕಪ್ಪಾಗುತ್ತೆ, ಆವಾಗ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಂತರ ಇಲ್ಲಿ ನಾವು ನೀರನ್ನು ಬಿಸಿ ಮಾಡ್ಕೊಳ್ಬೇಕು. ಅದಕ್ಕೆ ಯಾವ ಕಪ್ಪಲ್ಲಿ ನಾವು ರವೆಯನ್ನು ತಗೊಂಡಿದ್ದೇವೋ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಂತರ ನೀರು ಚೆನ್ನಾಗಿ ಕುದಿಬೇಕು. ಇಲ್ಲಿ ನೋಡಿ, ರವೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೇ ನಾನು ಅರ್ಧ ಕಪ್ ಆಗುವಷ್ಟು ಪೈನಾಪಲನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಪೈನಾಪಲನ್ನು ರವೆ ಜೊತೆನೇ ಹಾಕ್ಕೊಂಡು ಚೆನ್ನಾಗಿ ಹುರಿಯೋದ್ರಿಂದ ಪೈನಾಪಲಿದ್ದು ಫ್ಲೇವರ್ ಎಲ್ಲ ರವೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಂತರ ನಾವು ತಿನ್ನುವಾಗ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಕ್ಕಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ರವೆ ಜೊತೆನೇ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಒಂದು ನಿಮಿಷ ಆಗುವಷ್ಟು ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರಿಬೇಕು. ಇವಾಗ ಇದಕ್ಕೆ ಕುದಿತಾ ಇರೋವಂಥ ನೀರನ್ನು ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ರವೆ ಚೆನ್ನಾಗಿ ನೀರನ್ನು ಹೀರ್ಕೊಳ್ಳಿ ಅಂತ ಒಂದು ನಿಮಿಷ ಆಗುವಷ್ಟು ಮುಚ್ಚಳನ ಮುಚ್ಚಬೇಕು. ನೋಡಿ, ಇವಾಗ ರವೆ ನೀರನ್ನು ಚೆನ್ನಾಗಿ ಹೀರ್ಕೊಂಡಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಯಾವ ಕಪ್ಪಲ್ಲಿ ರವೆನ ತಗೊಂಡಿದ್ದೇವೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು. ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ ಸಕ್ಕರೆ ಸರಿಯಾಗಿ ಸಿಹಿಯನ್ನು ಕೊಡುತ್ತೆ. ಸಿಹಿ ಜಾಸ್ತಿ ಇಷ್ಟಪಡೋರಾದರೆ ಇನ್ನು ಕೂಡ ಒಂದೆರಡು ಚಮಚ ಆಗುವಷ್ಟು ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಬೋದು. ಇವಾಗ ಸಕ್ಕರೆ ಚೆನ್ನಾಗಿ ಕರಗಿದೆ. ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಕೇಸರಿ ದಳನ ಎರಡು ಚಮಚ ಬಿಸಿನೀರಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಇವಾಗ ಸರಿಯಾಗಿ ಕೇಸರಿ ಬಾತ್ ಹದಕ್ಕೆ ಬಂದಿದೆ. ಇದಕ್ಕೆ ಇವಾಗ ನಾವು 3-4 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೇಕು. ತುಪ್ಪನ ರವೆ ಚೆನ್ನಾಗಿ ಹೀರ್ಕೊಂಡು ಮೃದುವಾಗಿ ಬರ್ತಾ ಇದೆ. ಸರಿಯಾಗಿರೋ ಹದ ನಮಗೆ ಕಾಣಿಸ್ತಾ ಇದೆ. ಇವಾಗ ಪರ್ಫೆಕ್ಟ್ ಆದಂಥ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ ನಾವು ಹುರಿದಿಟ್ಟಿರೋವಂಥ ಗೋಡಂಬಿ ಹಾಗೆಯೇ ದ್ರಾಕ್ಷಿ ಇದರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಕೊನೆಯದಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ತುಂಬಾ ರುಚಿಯಾದಂಥ ಪೈನಾಪಲ್ ಶೀರಾ ರೆಡಿಯಾಗಿದೆ. ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾವೇನು ಫಂಕ್ಷನಲ್ಲೆಲ್ಲ ಟೇಸ್ಟ್ ಮಾಡಿರ್ತೀವೋ ಅಷ್ಟೇ ಟೇಸ್ಟ್ ಆಗಿ ಬರುತ್ತೆ. ನಾವು ಬಿಸಿ ಬಿಸಿಯಾಗಿ ಟೇಸ್ಟ್ ಮಾಡೋದಕ್ಕಿಂತನೂ ಸ್ವಲ್ಪ ಹೊತ್ತು ಇಟ್ಟು ಅದು ತಣ್ಣಗಾದ ನಂತರ ನಾವು ತಿನ್ನೋದ್ರಿಂದ ಪೈನಾಪಲ್ ಫ್ಲೇವರ್ ನಮಗೆ ಸಿಗುತ್ತೆ. ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆಯೇ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆಯ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.